ಖಂಡಿತವಾಗಿ ಪರಿಹಾರ ಸ್ವಲ್ಪ ಪ್ರಯತ್ನ ಪಡಿ, ಕರೆ ಮಾಡಬೇಕು. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮ ಕರೆ ಎದುರುತ್ತೋಣ. ಹಲೋ ಹಲೋ ಹಲೋ, ತಮ್ಮ ಟಿ ವಿ ವಾಲುಗಳ ದಯವಿಟ್ಟು ಕಮ್ಮಿ ಮಾಡಿ, ಟಿ ವಿ ನೋಡ್ಕೊಂಡು ಮಾತಾಡ್ಬಿಡಿ. ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ, ಹೇಳಿ. ತಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ, ಹೇಳಿ. ಓಕೆ. ಅವ್ರಿಗೆ ನಡು ನೋವು, ನಡು ನೋವಿದೆ, ಎರಡಾಲು ಒಂದ್ ಫುಲ್ ಕಾಲು ಅರಿತಿದೆ ಅಂತ ಹೇಳ್ತಾರೆ, ಕಾಲು ಅರಿತಾ ಇದೆ ಅಂತ. ಆಮೇಲೆ ಜೋಮ್ ತಗೋಪತಿಗೆ ಜೋಮ್ ತಂದಂಗ ಆಗುತ್ತೆ, ಆ ತರ ಇದಾಗುತ್ತೆ ಅಂತ ಸರ್. ಏನ್ ಮಾಡ್ತಿದ್ವಿ ಸರ್, ಆಮೇಲೆ ಎಕ್ಸ್ರೇನು ತೆಗೆಸಿದ್ವಿ. ಅವರು ಲಿಗಾಮೆಂಟ್ ಬಿಡ್ಲಿ ಅನ್ನೋ ಸ್ವಲ್ಪ ಗ್ಯಾಪ್ ಇದೆ, ಅದು ಗ್ಯಾಪ್ ಗ್ಯಾಪ್ ಇರೋದ್ರಿಂದ ಆ ನೋವು ಆಗ್ತಾ ಇದೆ. ನರ್ವು ಅದ್ರ ಮೇಲೆ ಲ್ಯಾಪ್ ಆಗಿದೆ ಅಂತ ಹೇಳಿದ್ರು ಸರ್ ಅದು. ಹಾಗಾಗಿ ನಿಮ್ಮ ತಾಯಿಗೆ 48 ವರ್ಷ, ಅವರಿಗೆ ಸ್ಪಾಂಡೈಲೋಸಿಸ್ ಕಾಯಿಲೆ ಆಗಿರುತ್ತೆ. ಸ್ಪಾಂಡೈಲೋಸಿಸ್ ಅಂದ್ರೆ ತಿಳ್ಕೊಡಿ. ಸ್ಪಾಂಡೈಲೋಸಿಸ್ ಅಂದ್ರೆ ವೇರ್ ಅಂಡ್ ಟೇರ್ ಅಥವಾ ಸವೆತ, ಮೂಳೆ ಸವೆತ, ಡಿಸ್ಕ್ ಸವೆತ. ಅದು ಸವೆದು ಏನಾಗುತ್ತೆ ಅಂದ್ರೆ ನಿಮಗೆ ಎಕ್ಸ್ಟ್ರಾ ಮೂಳೆಗಳು ಬೆಳೆಯುತ್ತೆ, ಅದಕ್ಕೆ ಆಸ್ಟಿಯೋಫೈಟ್ಸ್ ಅನ್ನುತ್ತವೆ. ಆ ಆಸ್ಟಿಯೋಫೈಟ್ಸ್ ಬೆಳೆದು ಆ ನರ ಏನು ಹೋಗುತ್ತೋ ಆ ನರ ಒಂದು ಔಟ್ಲೆಟ್ ಹತ್ರ ಅದು ಒತ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ನೀವು ಹೇಳಿದ್ರೆ ಕಾಲಲ್ಲಿ ಜೋಮ್ ಬರೋದು ಆತರ ಸಿಚುವೇಶನ್ ಬರುತ್ತೆ. ಸೊ ನಿಮ್ಮ ತಾಯಿಗೆ ಇರೋದು ಡಿಜನರೇಟಿವ್ ಡಿಸ್ಕ್ ಅಂದ್ರೆ ಮೂಳೆ ಸವೆತ, ಡಿಸ್ಕ್ ಸವೆತ, ಏಜ್ ಆದವ್ರು ಬರ್ತಕ್ಕಂತ ಕಾಯಿಲೆ ಇದು. ಸೊ ಅದು ಏನಾಗಿದೆ ಅಂದ್ರೆ ಈಗ ರೆಡಿಕ್ಯುಲೋಪತಿ ಅಂದ್ರೆ ನರಕ್ಕೆ ಟಚ್ ಆಗಿ ನರ ಪೇನ್ ಬರ್ತಾ ಇದೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಒಂದು ವೇಳೆ ನಿಮಗೆ ನರ ಟಚ್ ಆಗಿ ನಿಮ್ಗೆ ಸೆನ್ಸೇಷನ್ ಎಲ್ಲ ಗೊತ್ತಾಗ್ತಾ ಇಲ್ಲ ಅಂದಲ್ಲಿ, ಅಥವಾ ನಿಮ್ಗೆ ಯಾವ್ದಾರ ಮಸಲ್ ವೀಕ್ನೆಸ್ ಬಂದಿದ್ದಲ್ಲಿ, ಆವಾಗ ಇದು ಸೀರಿಯಸ್ ಪ್ರಾಬ್ಲಮ್ ಇದು. ಯಾಕಂದ್ರೆ ನರ ಡ್ಯಾಮೇಜ್ ಆಗೋಯ್ತು ಅಂದ್ರೆ ಪರ್ಮನೆಂಟ್ ಇದು, ರಿಕವರ್ ಆಗುವುದಿಲ್ಲ. ಆದ್ರಿಂದ ತಕ್ಷಣ ನೀವು ಸ್ಪೈನ್ ಸರ್ಜನ್ ತೋರಿಸ್ಬಿಟ್ಟು ಇದಕ್ಕೆ ನಾನು ಏನಾದ್ರೂ ಆಪರೇಷನ್ ಇಲ್ಲದೆ ನಾವು ಈ ನರವನ್ನು ನಾವು ಸೇವ್ ಮಾಡ್ಬೋದಾ ಅಂತ ಒಂದು ನೀವು ಸಲಹೆ ಅವರಲ್ಲಿ ಪಡೆದುಕೊಳ್ಳಿ. ಒಂದು ವೇಳೆ ಸಾಧ್ಯವಾದಲ್ಲಿ ಒಳ್ಳೆ ಫಿಸಿಯೋಥೆರಪಿ, ಎಕ್ಸಸೈಸ್ ಥೆರಪಿ ಅಥವಾ ಇಂಜೆಕ್ಷನ್ ಥೆರಪಿಸ್ ಅಂತ ಹೇಳ್ತೀವಿ, ಅದೆಲ್ಲ ತಗೊಳ್ಳೋದ್ರಿಂದ ನಿಮ್ ನರ ರಿಕವರ್ ಆದ್ರೆ ಬಹಳ ಒಳ್ಳೆಯದು. ಒಂದು ವೇಳೆ ಆಗದೆ ಹೋದಲ್ಲಿ ನೀವು ಶಸ್ತ್ರ ಚಿಕಿತ್ಸೆಗೆ ಒಳಪಡಬೇಕಾಗತ್ತೆ. ಯಾಕಂದ್ರೆ ಇದು ನರ ಡ್ಯಾಮೇಜ್ ಆದ್ರೆ ಇಟ್ಸ್ ಎನ್ ಇಂಡಿಕೇಶನ್ ಫಾರ್ ಸರ್ಜರಿ. ಯಾಕಂದ್ರೆ ಅದು ನರ ಡ್ಯಾಮೇಜ್ ಆಗದ ನಾವು ತಡಿಬೇಕು. ಯಾಕಂದ್ರೆ ನಾವು ಬೆನ್ನೋನ ನಾವು ರಿಕವರ್ ಮಾಡಬಹುದು, ಆದ್ರೆ ನರ ಡ್ಯಾಮೇಜ್ ಆಗೋಗಿದ್ರೆ ಅಂದ್ರೆ ರಿಕವರ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ನಿಮ್ಗೆ ಸ್ಪೆಷಲಿಸ್ಟ್ ಒಪಿನಿಯನ್ ಅತ್ಯಂತ ಅವಶ್ಯಕ. ದಯವಿಟ್ಟು ನೀವು ಒಂದು ಸ್ಪೈನ್ ಸರ್ಜನ್ ಕಾಂಟ್ಯಾಕ್ಟ್ ಮಾಡಿ ಆಪರೇಷನ್ ಇಲ್ಲದೆ ಸರಿ ಮಾಡಬಹುದಾ ಅಂತ ಅವರಲ್ಲಿ ಕೇಳಿ. ಆತರ ಆಗ್ತಾ ಇದ್ದಲ್ಲಿ ಅದನ್ನ ನೀವು ಫಾಲೋ ಮಾಡಿ, ಇಲ್ಲಾಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಗಬಹುದು. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ ತಗೋಣ. ಹಲೋ.